ಮನೆಯಿಲ್ಲ ನಮಗೆ ಮನೆ ನೀಡಿ. ಸಚಿವ ಶ್ರೀಮಂತ್ ಪಾಟೀಲ್ ಮುಂದೆ ಮಹಿಳೆಯಳಲು. ಆಶ್ರಯ ಯೋಜನೆಯ ಮನೆಗಳು ದೊಡ್ಡವರ ಪಾಲಾಗುತ್ತಿವೆ. ನಮಗೆ ವಾಸಿಸಲು ಮನೆಗಳಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರು ಹಣ ತೆಗೆದುಕೊಂಡು ಬೇರೆಯವರಿಗೆ ಮನೆ ನೀಡುತ್ತಿದ್ದಾರೆ. ನಮಗೆ ಮನೆ ನೀಡಿ ಎಂದು ಅಲ್ಪಸಂಖ್ಯಾತ ಹಾಗೂ ಜವಳಿ ಸಚಿವ ಶ್ರೀಮಂತ್ ಪಾಟೀಲ್ ಮುಂದೆ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಕಾಗವಾಡ ತಾಲೂಕಿನ ಸೆಡಬಾಳ ಗ್ರಾಮದ ಮಹಿಳೆಯರು ಆಶ್ರಯ ಯೋಜನೆಯ ಮನೆಗಳನ್ನು ರೊಕ್ಕ ತಗೊಂಡು ಪಂಚಾಯಿತಿಯ ಸದಸ್ಯರು ತಮಗೆ ಬೇಕಾದವರಿಗೆ ಮಾಡುತ್ತಿದ್ದಾರೆ. ನಮ್ಮಂತಹ ಬಡವರಿಗೆ ಮನೆಗಳು ಸಿಗುತ್ತಿಲ್ಲವೆಂದು ತಮ್ಮ ಗೋಳು ಹೇಳುತ್ತಾ ಬಂದ ಮಹಿಳೆಯರಿಗೆ ಸಚಿವ ಶ್ರೀಮಂತ್ ಪಾಟೀಲ್ ಸಮಾಧಾನ ಪಡಿಸಿ, ನಾನು ಶಾಸಕನಾದ ಮೇಲೆ ಕೊರೋನಾ ಹಾಗೂ ಪ್ರವಾಹದ ಅಡಚಣೆಯಿಂದ ರಾಜ್ಯದ ಯಾವ ಶಾಸಕರಿಗೂ ಇನ್ನುವರೆಗೂ ಒಂದು ಮನೆ ಬಂದಿಲ್ಲ. ಇನ್ನು ಬರುವುದು ಇದ್ದು ಬಂದ ಮೇಲೆ ಪ್ರತಿ ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡಿ ಮನೆ ಇಲ್ಲದ ಬಡವರಿಗೆ ನೀಡಲಾಗುವುದು. ನೀವು ಯಾರೂ ಕೂಡ ಯಾರಿಗೂ ಒಂದು ರೂಪಾಯಿ ಕೊಡುವ ಅವಶ್ಯಕತೆ ಇಲ್ಲ. ನಿಜವಾದ ಬಡವರಿಗೆ ಸಿಗುವ ಹಾಗೆ ನಾನು ಮಾಡುತ್ತೇನೆ ಎಂದು ಭರವಸೆ ನೀಡಿದ್ರು. ಮೂರು ವರ್ಷ ಆಯ್ತು ನಾ ಶಾಸಕರಾಗಿ, ಇನ್ನೂ ತನಕ ಕರ್ನಾಟಕದಲ್ಲಿ ಯಾವ ಶಾಸಕ ಒಂದು ಮನೆ ಕೊಟ್ಟಿಲ್ಲ. ಅದು ಬೇರೆ ಬೇರೆ ಕಾರಣ, ಅದು ಮಹಾಪುರ ಬತ್ತು, ಅದು ಡೆಲ್ಲಿಯಲ್ಲಿ ಹೋಯ್ತು, ಕರೋನಾ ಬತ್ತು ಬಂದಾಯಿತು, ಆ ಕಡೆ ಬಂದ ಅತಿವೃಷ್ಟಿ ಆಯಿತು, ಆ ಕಡೆ ಆಯಿತು. ಹಿಂಗಾಗಿ ನಮಗೇನು ಮನೆಗಳು ವರ್ಷ ಬರಬೇಕಾಗಿತ್ತು, ಬಂದಿಲ್ಲ. ಅದಕ್ಕೆ ಯಾರಿಗೆ ಕುಡಿದಾಗಲಿಲ್ಲ. ಈಗ ನಾವು ಹೇಳಿದೀವಿ, ನಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಮಗೆ ಮನೆ ಬೇಕು. ನಮ್ಮಲ್ಲಿ ಬಡವರ ಮನೆ ಭಾಳ ಮತ್ತು ಒಂದೈತಿ, ಅವೇನು ಮನೆ ಬರ್ತಾವೆ ನಾವು ಗ್ರಾಮ ಸಭಾ ತೊಗೊಂಡು ಯಾರು ಬಡವರು ಅದಾರ ಅವ್ರಿಗೆ ಕೊಡ್ತೀವಿ. ಅದಕ್ಕೆ ದುಡ್ಡು ಸಂಬಂಧ ಇಲ್ಲ, ಬಂದ್ಬಿಡ ಇಲ್ಲ, ಏನೂ ಇಲ್ಲ. ಬಡವ್ರಿಗೆ ಸಿಗ್ತಾವೆ, ಬಡವ್ರಿಗೆ ಕೊಡ್ತೀವಿ. ಈಗ ಬರೋ ಅದಾವು, ಬಂದ ರೂಪದಲ್ಲಿ ಕೊಡ್ತೀವಿ ನಾವು. ಸಕ್ಕೋ ಹೇಳ್ರೇನಿಲ್ಲ, ಹೇಳಿರಲ್ಲ ನಿನಗೆ, ಹೇಳ್ರೇನಿಲ್ಲ. ಈಗ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಸಕ್ಕುಬಾಯಿ, ಹೇಳಿದ್ರು, ಕ್ಲಿಯರ್ ಹೇಳಿದ್ರು ಅವ್ರ. ಇದನ್ನ ಬಿಟ್ಟು ಗ್ರಾಮ ಸಭಾ ತಗೊಂಡು, ಗ್ರಾಮ ಸಭಾ ತಗೊಂಡು ಯಾರ ಬಿಡ್ರು ಅವ್ರಿಗೆ ಕೊಡ್ತೀವಿ. ಇಷ್ಟೇ ಹೇಳ್ಕೊಂಡು ಯಾರಿಗೆ ಕೊಡ್ಲಕ್ ಹೋಗ್ಬೇಡ್ರಿ. ಪ್ರತಿಯೊಂದು ಮನೆ ಫುಕಟ್ ಕೊಡ್ತೀವಿ ನಿಮಗ. ಎಷ್ಟು ಮನೆ ಬರ್ತಾವ ಬಡವ್ರಿಗೆ ಕೊಡ್ತೀವಿ. ಸಚಿವರ ಮಾಸ್ಕ್ ಮಾಯ. ಕೊರೋನಾ ಮಹಾಮಾರಿ ಗಡಿಭಾಗದಲ್ಲಿ ಹೆಚ್ಚಾಗಿದ್ದು ಅದನ್ನು ಮರೆತು ಸಚಿವ ಶ್ರೀಮಂತ್ ಪಾಟೀಲ್ ಕಾಗವಾಡ ಮತಕ್ಷೇತ್ರದ ಶೆಡಬಾಳ ಗ್ರಾಮದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಗ್ರಾಮದ ಮಹಿಳೆಯರು ಆಶ್ರಯ ಯೋಜನೆ ಮನೆಗಳನ್ನು ನೀಡಿ ಎಂದು ಒತ್ತಾಯಿಸಿದಾಗ ಸಚಿವರು ಮಾಸ್ಕ್ ಇಲ್ಲದೆ ಜನರ ಜೊತೆ ಬೆರೆತು ಸಾಮಾಜಿಕ ಅಂತರವಿಲ್ಲದೆ ಜನರ ಜೊತೆ ಚರ್ಚೆಗಿಳಿದಿದ್ದರು. ಮನೋಜ್ ಪಾಟ್ನಗರ್, ಎಂ2 ಟಿವಿ ನ್ಯೂಸ್, ಕಾಗವಾಡ.